18 ಟನ್ ಬೆಳೆ ಬೆಳಿತಿರ್ತಾರೆ, ಜಿ ಎ ಮಾಡಿ ಎಲ್ಲ ರಾಸಾಯನಿಕ ಹಾಕಿ ಇದನ್ನ 5-6 ಟನ್ ಬರ್ತೈತಿ. 5-6 ಟನ್ ಬಂದಾಗ ಇದ್ರೊಳಗೆ ಖರ್ಚು ಸ್ವಲ್ಪ ಉಳಿಸ್ತೀವಿ, ಆದಾಯ ಭಾಳ ಕಡಿಮೆ ಆಗತ್ತೆ. ರೇಟ್ನಾಗ 5 ಆರ್ಗ್ಯಾನಿಕ್ನಾಗ 5 ಅಂತೇಳಿ ಹೆಚ್ಚು ಕೊಟ್ಟು ತಗೊಳ್ಳೋರಿಲ್ಲ. ಇನ್ನು ಅದು ಪೂರ್ಣ ಅದಕ್ಕೆ ಈಗ ಸರ್ಕಾರ ಬೆಂಬಲ ಬೇಕ್ರಿ ಸರ್ ಅದಕ್ಕೆ, ಇಲ್ಲಾಂದ್ರೆ ಯಾರು ಆರ್ಗ್ಯಾನಿಕ್ ಬೆಳೆಯೋದೇ ಇಲ್ಲ. ಹೌದಾ ಸರ್? ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಈಗ ವೀಕ್ಷಕರೇ, ಈಗ ನಾವು ಸಚಿನ್ ಬಾಲ್ಗೊಂಡ್ ಅಂತ ಪ್ರಸಿದ್ಧರು, ಅವ್ರ ಫಾದರ್ ಇವರು. ಬಟ್ ಎಲ್ಲ ಕಡೆ ಸಚಿನ್ ಬಾಲ್ಗೊಂಡ್ ಅಂತೆ ಅವರು ಫಾರ್ಮ್ ಹೌಸ್ ಅಂತ ಕರೀತಾರೆ. ಇವರು ಅವ್ರ ಮಗ, ಇನ್ನೊಬ್ರು ಬ್ರದರ್ ಅದರಲ್ಲ. ಇವರು ಸಚಿನ್ ಬಾಲ್ಗೊಂಡ್. ಸರ್ ತಮ್ಮ ಹೆಸರು ಏನಾಗುತ್ತೆ? ಸಿದ್ದಪ್ಪ ಬಾಲ್ಗೊಂಡ್. ಫಾದರ್ ಸನ್, ಅವರು ಫಾರ್ಮ್ ಹೌಸಕ್ಕೆ ನಾವು ಇವತ್ತು ಬಂದಿದ್ದೇವೆ. ಎಲ್ಲ ಇಷ್ಟೊತ್ತೆಲ್ಲ ಫಾರ್ಮ್ ಹೌಸ್ ಎಲ್ಲ ತಿರುಗಾಡಿ ತೋರಿಸಿದ್ರು ಸರ್ ಸಚಿನ್ ಅವರು. ಈಗೇನಪ್ಪ ಅಂದರೆ, ಇವರು ಒಂದು 100 ವೀಡಿಯೋ ಆಗಿರ್ಬೇಕು, 100-200 ವೀಡಿಯೋ ಮಾಡಿರ್ಬೇಕು ಎಲ್ಲರೂ ಕೂಡಿ, ನಾನು ಹಿಡ್ಕೊಂಡಲ್ಲಿ ಮತ್ತವರು ಯೂಟ್ಯೂಬರಲ್ಲಿ ಮಾಡಿದ್ದಾರೆ. ನಾನೀಗ ಸ್ಪೆಸಿಫಿಕಲಿ ಎದಕ್ಕೆ ಬಂದೀನಿ ಅಂದರೆ, ಈಗ ರೈತರಿಗೆ ಹೆಲ್ಪ್ ಮಾಡಬೇಕು. ಇವ್ರು ಎಂಥ ಸರ್ವಿಸ್ ಕೊಡ್ತಿದ್ದಾರಂದ್ರೆ, ಈಗ ಇವರು ಮತ್ತೆ ಬೇರೆ ಬಿಸ್ನೆಸ್ ಇಷ್ಟು ಅವರು ಬಂಡವಾಳ ಹಾಕಿ ಬೇರೆ ಏನಾದರೂ ಬಿಸ್ನೆಸ್ ಮಾಡಿದರೆ ಕೋಟ್ಯಾಧೀಶರ ಆಗ್ತಿದ್ರು ಇಷ್ಟೊತ್ತಿಗೆ. ಬಟ್ ಈಗ ಇವರು ರೈತರಿಗೆ ಸರ್ವಿಸ್ ಕೊಡ್ತಾ ಇದ್ದಾರೆ, ಅವರು ಬಂಡವಾಳ ಹಾಕಿ ರೈತರಿಗೆ ಸರ್ವಿಸ್ ಕೊಡ್ತಾ ಇದ್ದಾರೆ. ಹೆಂಗಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಅಂದರೆ, ಇವರು ಫಸ್ಟ್ ಟೈಮ್ ಇಲ್ಲಿ ಈ ಏರಿಯಾದಾಗ ಉತ್ತರ ಕರ್ನಾಟಕದಾಗ ಸೇಬ್ ಆ್ಯಪಲ್ ಬೆಳೆದಿದ್ದರು. ಹಾಂ, ಅದಕ್ಕೆ ಇವರು ಹೆಸರುವಾಸಿ ಆಗಿದ್ದರು. ಭಾಳ ರೈತರು ಬರ್ತಾರೆ, ಇವ್ರಿಗೆ ಬಿಡುವೇ ಇರೋಲ್ಲ, ಅಷ್ಟು ರೈತರು ಬರ್ತಾರೆ ಇಲ್ಲಿ. ಇವತ್ತೇನೋ ನಾನು ಪುಣ್ಯ, ಇವತ್ತು ಶೂಟಿಂಗ್ ಮಾಡಲಿಕ್ಕೆ ಯಾರೂ ಅಷ್ಟು ಬರ್ತಾ ಇಲ್ಲ, ಅದಕ್ಕೆ ನನ್ನ ಲಕ್ ಇದು. ಸರ್ ಈಗ ನಾ ಹೇಳೋದೇನಪ್ಪ ಅಂದರೆ, ಇವರು ಅವ್ರ ಫಾದರ್ ಇವರಿಗೆ ರೈತ ಪಂಡಿತ ಪ್ರಶಸ್ತಿ ಎಷ್ಟು ಸಲ ಬಂದಿದೆ ಸರ್ ತಮಗೆ? ಕರ್ನಾಟಕ ಸರ್ಕಾರದ ಕೃಷಿ ಪಂಡಿತ ಬಂದೈತಿ, ರಾಜ್ಯ ಪ್ರಶಸ್ತಿ ಬಂದೈತಿ, ಈಗಾಗಲೇ ಎಲ್ಲ ಯೂನಿವರ್ಸಿಟಿಗಳು ಪ್ರಶಸ್ತಿ ಬಂದವ. ಪ್ರಶಸ್ತಿ ಅನ್ನೋಕ್ಕಿಂತ ಇನ್ನೂ ಮಾಡಬೇಕಾದ ಕೆಲಸ ಭಾಳ ಐತಿ. ಇವು ಮೊನ್ನೆ ಮಿಲಿಯನರ್ ಪ್ರಶಸ್ತಿನೂ ಕರೆದ್ರ ದೆಹಲಿ ಒಳಗೆ, ಹೋಗ್ಲಿಲ್ಲ ವೀಕ್ಷಕರೇ, ದೆಹಲಿ ಒಳಗೆ ಮಿಲಿಯನರ್ ಅಂತೇಳಿ ಪ್ರಶಸ್ತಿ ಬಂದ್ರು. ಈಗ ಬೀರಪ್ಪ ಒಗ್ಗಿ, ರಾಜಶೇಖರ್ ನಿಂಬರ್ಗಿ, ಇವರು 3 ಮಂದಿ ಬಿಜಾಪುರ ಡಿಸ್ಟಿಕ್ದಿಂದ ಮಿಲಿಯನರ್ ಬಂದರು. ಪ್ರಶಸ್ತಿ ತೊಗೊಳಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಇಲ್ಲಿ ಕೆಲಸ ಭಾಳವೆ ಅಂತೇಳಿ. ಆ ಪ್ರಶಸ್ತಿ ಬರ್ತವೆ, ಕೆಲಸ ಮುಖ್ಯ. ಈ ಪ್ರಶಸ್ತಿಗಳು ರಗಡ್ ಕೊಟ್ಟಾರೆ ಈಗಾಗಲೇ, ಅವತ್ತಿರದ ವಜ್ಜಿನ ಇನ್ನು ಹಗರ್ ಮಾಡ್ಕೊಳಕ್ ಆಗವಲ್ದು. ಈ ಮೊದಲು ಕೆಲಸ ಆಗಲಿ ಅಂತೇಳಿ ಇಂಪಾರ್ಟೆಂಟ್ ಕೆಲಸಗಳದವ ಅಂತ ಹೋಗಿಲ್ಲ. ಹೋಗಿಲ್ಲ, ಬಟ್ ಪ್ರಶಸ್ತಿ ನಿಮ್ಗೆ ಬರುತ್ತೆ ಬಿಡ್ರಿ, ಅದು ಮನೆ ತನಕ ಅದು ಬರಲೇಬೇಕು. ಸರ್ ಈಗ ನೀವು ಯಾವ ಏರಿಯಾದ ಸ್ಟಾರ್ಟ್ ಮಾಡಿದ್ರಿ ಸರ್? ಇದನ್ನು ಇದು ಈಗ 3 ವರ್ಷ ಹಿಂದೆ ಚಾಲು ಮಾಡಿದೆ ಇಲ್ಲಿ. ಇದು ಈಗಿದ ಮುಂಚೆ ಅಲ್ಲೊಂದು ತೋಟ ಇತ್ತು ಅಂತ ಹೇಳಿದ್ರು ಸರ್ ಇವರು. ಹಾಂ, ನಮ್ದು ಒಕ್ಕಲ್ತನ ಶುರುವಾಗಿದ್ದು 81-82 ನನ್ನ ಒಕ್ಕಲ್ತನ ಶುರುವಾಗಿತ್ತು. 1981-82 ಒಕ್ಕಲ್ತನ ನಾ ಮಾಡಲಾಗತ್ತೆ. ನಮ್ದು ಅವಾಗ ಎಸ್ ಎಲ್ ಸಿ ಮುಗಿದ್ಕೊಳ್ಳಿ 81 ಮುಗೀತಿ, ಅಲ್ಲಿಂದ ಒಕ್ಕಲ್ತನ ಸ್ಟಾರ್ಟ್. ನಾವು ಒಕ್ಕಲ್ತನ ಮಾಡಾಗ ಮಟ್ಟಿ ಹೊಡೆದು ನೀರು ಹಾಸ್ತಿದ್ರು ನಮ್ಮ ಫಾದರ್, ಅವ್ರ ಜೊತೆ ನಾವು ಮಟ್ಟಿ ಹೊಡೆದಿವಿ. ಅವಾಗ ನೀರು ಹಾಸಿವು, ಮುಂದೆ ಆಯಲ್ ಇಂಜಿನ್ ಬಂತು. ಆಯಲ್ ಇಂಜಿನ್ ಮ್ಯಾಗ ಒಂದು ಸ್ವಲ್ಪ ದಿವಸ ಅವಾಗೇ ಟಿ 3 ನೀರಾವರಿ. ಹಾಂ ಸರ್, 3 ನೀರಾವರಿ. ಅದ್ರ ನಂತರ ಮುಂದೆ ಕರೆಂಟ್ ಬಂತು. ಕರೆಂಟ್ ಬಂದ ಕೂಡಲೇ ನಾವು 1 ಒಂದು 10 ಯಾವು ನೀರಾವರಿ, ಅದು ಕಬ್ಬು ಬೆಳೆಯಾಕತ್ತಿದ್ದೆವು. ಕಬ್ಬು ಬೆಳೆದ್ರಿಂದ ಫ್ಯಾಕ್ಟ್ರಿಗಳು ಅವಾಗ ಯಾವೂ ಇದ್ದಿದ್ದಿಲ್ಲ. ಗಲ್ಗಲ್ ಫ್ಯಾಕ್ಟ್ರಿ ಒಂದು ಇತ್ತು, ಕಬ್ಬು ಸರಿ ಹೋಲಾರ ಗಾಣ ಹಾಕಿದ್ದೆವು. ಅದೊಂದು 8 ವರ್ಷ ನಡೆಸಿದ್ದೆವು ಗಾಣ. ಗಾಣ ನಡೆಸಿದ್ದು ಒಂದು ಫ್ಯಾಕ್ಟ್ರಿಗಳು ಭಾಳ ಆದವು, ಕಬ್ಬು ಸರಳವಾಗತ್ತಿದ್ದು ಅಲ್ಲಿಗೆ ಬಿಟ್ಟಿವು. ಮುಳುಗಡೆ ಆಯಿತು. ಮುಳುಗಡೆ ಆದ್ರಿಂದ ಒಮ್ಮೆ ದ್ರಾಕ್ಷಿಗೆ ಬಂದೆವು. ದ್ರಾಕ್ಷಿ ಅಂದರೆ ಒಮ್ಮೆ 18 ಮಾಡಿದೆವು. 18 ನಮ್ಮದೊಂದು ಅವಾಗೊಂದು ವಿಶೇಷತೆ ಇತ್ತು, ಎಲ್ಲರಿಗೆ ಜೋಡಿ ಚಟ್ನಿ ಮಾಡ್ತಿದ್ದಿಲ್ಲ. ಲೇಟ್ ಚಟ್ನಿ ಮಾಡಿ ನಮ್ದು ಏಪ್ರಿಲ್ದಾಗ ಕಾಯಿ ಬರುವಂಗೆ ಮಾಡ್ತಿದ್ದೆವು. ಏಪ್ರಿಲ್ದಾಗ ಬರೋದ್ರಿಂದ
ಈ ಮೇನ್ ಇಡೀ ರಾಜ್ಯ ತುಂಬಾ ದ್ರಾಕ್ಷಿ ಬೆಳೆಯಂಗಿಲ್ಲ, ದೇಶ ತುಂಬ ಬೆಳೆಯಂಗಿಲ್ಲ. ಬಹಳ ಮಹಾರಾಷ್ಟ್ರದಾಗ ನಾಸಿಕೇರೆ ಕರ್ನಾಟಕದಾಗ ಬಿಜಾಪುರ ಸುತ್ತಮುತ್ತ ಬೆಳಿತೀವಿ. ಸರಿ ಸರ್. ಇದು ಮಾರ್ಕೆಟ್ದಾಗ ಎಲ್ಲ ಕಡೆ ಒಯ್ಯಾಕ ಅವ್ರ ಗಾಡಿ ವ್ಯಾಪಾರಸ್ಥರು ಅಲ್ಲಿ ಮಾರವರು ಈ ಸೈಕಲ್ ಬಂದಾಗಿರಬಾರ್ದು. ಅವ್ರು ಕಿತ್ಕೊಂಡು ಹೋದ್ರಂದ್ರೆ ನಮ್ಮ ದ್ರಾಕ್ಷಿ ಕಿಮ್ಮತ್ ಬರ್ತಿದ್ದಿಲ್ಲ. ಸರಿ ಸರ್. ಅದನ್ನೊಂದು ತಿಳ್ಕೊಂಡು ಕಿಸಿಂದ ಮಾರ್ಕೆಟ್ ನಾವು ಲೇಟ್ ಚಟ್ನಿ ಮಾಡೋದ್ರಿಂದ 40-50 ರೂಪಾಯಿ ಮಾರ್ಕೋತ ಅದು ಅದ್ರ ರೊಕ್ಕ ಆತು. ಹಂಗೆ ಅದ್ರ ಮ್ಯಾಗ ನಾವೊಂದು 140 ಎಕರೆ ಜಮೀನು ತೊಗೊಂಡೆವು. ತೊಗೊಂಡು ಇಲ್ಲಿ ತನ ಎಲ್ಲ ಮಾಡ್ಕೋತ ಬಂದೆವು. ಈಗ ಒಂದು 3 ವರ್ಷದಿಂದ 2000 ಒಳಗೆ ನಾವು 3 ಅಂತಂದ್ರು ಡಿವೈಡ್ ಆದೆವು. ಅವಾಗ ಅವ್ರಿಗೆ ಯಾವ ದ್ರಾಕ್ಷಿ ಇನ್ನೊಂದು ಶ್ರೀಗಂಧ ಡೆವಲಪ್ಮೆಂಟ್ ಅದು ಅವ್ರು ಸಣ್ಣವರು ಅವ್ರು ಬೇಕಾದದನ್ನ ಅವ್ರಿಗೆ ಕೊಟ್ಟೆ. ಇದೊಂದು ಕುಲ ಜಮೀನು ಸಿಕ್ತಿ, ಏನು ಮಾಡ್ಬೇಕು ಅನ್ಕೋತ ವಿಚಾರ ಮಾಡ್ಕೋ. ದ್ರಾಕ್ಷಿ ಆದ್ರೂ ಇನ್ನೆಲ್ಲ ಕಷ್ಟದ ಕೆಲಸ, ಸಾಫ್ಟ್ ಇನ್ವೆಸ್ಟ್ಮೆಂಟ್ ಮಾಡೋಕೆ ನಮ್ಮ ತೇಪು ರೊಕ್ಕದ ತ್ರಾಸಾಗಿತ್ತು. ಬೇಡ ಅಂತೇಳಿ ಇಲ್ಲೆಲ್ಲ ಹಣ್ಣುಗಳು ಬೆಳಿಬೇಕಂತೇಳಿ ವಿಚಾರ ಮಾಡಿ ಮೊದಲಿಗೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಹಣ್ಣುಗಳು ಈ ಪೇರು ಹಣ್ಣು, ನೀರ್ಲ ಹಣ್ಣು, ಸೀತಾಫಲ ಹಣ್ಣು ಇವು ಒಂದೊಂದು ಎಕರೆ ಮಾಡಿದ್ದೀವಿ. ರೋಡ್ ಸೈಡ್ ಐತಿ, ಮಾರ್ಕೋತ ಇಲ್ಲೇ ಮಾಡಿದ್ರೆ ಅಂತ ತಿಳ್ಕಿಸಿದ್ರು. ಅದು ಒಂದು ಎಕರೆ ನಾವು ಪೇರು ಮಾಡಿದ್ಕೊಳ್ಳಿ. ನಮ್ಗೆ ರೈತರು ಒಡನಾಟ ಜಾಸ್ತಿ ಇಲ್ಲ, ನಾವು ಒಂದು ಎಕರೆ ನೀವು ಒಂದು ಎಕರೆ ಹತ್ರ ಒಂದು 8-10 ಮಂದಿ ಒಂದೊಂದು ಎಕರೆದವ್ರು ತಯಾರಾದ್ರೆ ಅವ್ರು ಒಂದೊಂದು ಎಕರೆದವ್ರು ತಯಾರಾದ್ಕೊಂಡು ನಾವು 70 ರೂಪಾಯಿ ಒಂದು ಆಗಿತ್ತು ನಚ್ಚಿದ್ದೆವು. ಮುಂದೆ ನಾವು ಕಲ್ಕತ್ತಾಗ ಮಾತಾಡಿದೆವು ಅವ್ರು 10 ಎಕರೆ ಸಲುವಾಗಿ, ಅವ್ರ ಸಲುವಾಗಿ ಅಲ್ಲಿ ಎಷ್ಟು 30-35 ರೂಪಾಯಿ ಅಗಿ ಸಿಗ್ತಿದ್ದು. ಆ 35 ರೂಪಾಯಿ ಅಗಿ ಸಿಗುವುದನ್ನ ತರಕೊಂದು 5 ರೂಪಾಯಿ ಖರ್ಚು, 40 ರೂಪಾಯಿದಾಗ ಅಗಿ ಸಿಗುದು. ಇಲ್ಲಿ 70 ರೂಪಾಯಿ ಮಾರ್ತಿದ್ರಲ್ಲ ಅವ್ರ ಸಂಬಂಧ 20,000 ಅಗಿ ತರಿಸಿದ್ವು. 10,000 ಅಗಿ ಅವ್ರಿಗೆ ಏನು ಬಂದ್ಕೊಳ್ಳೋಣ ಏನು ಬಿದ್ದಿತ್ತು ಅವ್ರು ಇಡ್ಲಿ ಕೊಟ್ಟಿವು. ಉಳಿದು ಒಂದು ತಿಂಗಳ ಒಪ್ಪತ್ತಿಲ್ಲಿ ಇಟ್ಕೊಂಡು ಅವ್ರು ನೀರು ಅದು ಹೊಡೆದು ನಾವು ಅವನ್ನ 45 ರೂಪಾಯಿಲೆ ಮಾರಿದ್ವಿ. ನಮಗೂ ಅವಾಗ ಉದ್ಯೋಗ ಇದ್ದಿದ್ದಿಲ್ಲ, ಇದು ನಮಗೂ ಸರಿ ಅನಿಸ್ತಿ. ಮತ್ತೊಂದು ನೋಡ್ ತರಿಸಿದ್ವಿ, ಅದು ಹಂಗೆ ಮೇಂಟೈನ್ ಮಾಡ್ಕೊತ ಸ್ವಲ್ಪ ಪಬ್ಲಿಸಿಟಿ ಜಾಸ್ತಿ ಆಯ್ತು. ಅವಾಗ ಒಬ್ರು ಆಫೀಸರ್ ಬಂದು ಏನಂದ್ರು, ನೀವು ಹಿಂಗೆ ತಂದು ಮಾರು ಈಗ ಅವ್ರು ಏನಾರು ಒಂದು ತಪ್ಪು ಮಾಡಿ ಕೊಟ್ರಂದ್ರೆ ಏನು ಬಂದು ಹೇಳಿರ್ತಾರೆ ವೆರೈಟಿ, ಈ ವೆರೈಟಿ ಐತೆ ನೀವು ಅದನ್ನ ನಂಬ್ಕೊಂಡು ಇನ್ನೊಬ್ರಿಗೆ ಹೇಳಿರ್ತೀರಿ. ಅಲ್ಲಿ ಒಂದು ಹಚ್ಚಿದ ಮ್ಯಾಗಿಂದ ಅದು ಈ ಹೇಳಿದ್ದೊಂದು ವೆರೈಟಿ ಬೇರೆ ಆಯ್ತು, ಬೆಳೆದೊಂದು ವೆರೈಟಿ ಬೇರೆ ಆತಂದ್ರೆ 3-4 ವರ್ಷ ನಂತರ ಬೆಳಿ ಬರ್ತೈತಿ. ಆ ರೈತ ಅಲ್ಲಿಗೆ ಹೋಗಿ ಕಿಸಿಂದ ಸಪರ ಅಕ್ಕ ನಮ್ಮ ಅವಾಗ ಹೆಸರು ನಿಮ್ದು ಕೇಳ್ತೈತಿ, ನೀವು ನರ್ಸರಿ ಮಾಡ್ರಿ ಏನಾರ ಅಂತೇಳಿ ಬಸನಗೌಡ ಪಾಟೀಲ್ ಅಂತೇಳಿ ಬಬಲೇಶ್ವರದ ಏಚ್ ಹೋಯ್ದ್ರು ಅವ್ರು. ಅವ್ರು ಹೇಳಿ ಬರೀ ಹೇಳಿಬಿಡ್ಲಿಲ್ಲ, ಅವ್ರು ನಮಗೆಲ್ಲ ಪ್ರೊಜೆಕ್ಟ್ ಮಾಡಿಸೋದು ಹಿಡ್ಕೊಂಡು ಪೂರ್ಣ ಗೈಡ್ ಮಾಡಿದ್ರು. ಸರಿ. ಮಾಡಿದ ಮ್ಯಾಗಿಂದ ನಾವು ಒಂದು ಹೈಟೆಕ್ ನರ್ಸರಿ ಅಂತ ಮಾಡಿದ್ವಿ. ಮತ್ತು ಉಳಿದ ಜಮೀನು ಏನು ಮಾಡಿದ್ವಿ, ಒಂದು 8 ಎಕರೆ ಎಲ್ಲ ಹಣ್ಣಿನ ಗಿಡಗಳು, 1 ಎಕರೆ, 1/2 ಎಕರೆ, 1/2 ಎಕರೆ, 2 ಎಕರೆ, ಯಾವ್ಯಾವ ಎಷ್ಟೆಷ್ಟು ಅನುಕೂಲ ಕಟ್ ಮಾಡಿದ್ವಿ. ಈಗ ಮತ್ತು ಅದ್ರಾಗ ಕೆಲವೊಂದು ಚಲೋ ಡೆವಲಪ್ಮೆಂಟ್ ಅನಿಸು ಅಂತ ಇಟ್ಟಿವು, ಸರಿ ಅನಿಸ್ಲಾರ್ದು ಮತ್ತೆ ತೆಗೆದಿವು, ತೆಗೆದು ಮತ್ತೆ ಹೊಸದು ಮಾಡಿದ್ವಿ. ಹಿಂಗ ಮಾಡಿದಾಗ ಈಗ ರೈತರಿಗೆ ಅನುಕೂಲ ಆಗೈತಿ, ನಮಗೂ ಉದ್ಯೋಗ. ಇವತ್ತು 20-30 ಮಂದಿ ಕೆಲಸ ಕೊಟ್ಟಿವು. ಮತ್ತು ಇವತ್ತು ನಮ್ಮ ಜಿಲ್ಲಾ ಅಂತೂ ಮಡ್ಡಿ ಜಮೀನು ಜಾಸ್ತಿ, ನೀರು ಕಡಿಮೆ, ಇಂಥಲ್ಲಿ ಬೆಳಿಲಾಕ ಇವೆಲ್ಲ ಹಣ್ಣು ಪೇರು ಇರ್ಬೋದು, ಸೀತಾಫಲ, ನೀರಲ್ಲು, ನಿಂಬಿವು, ಎಲ್ಲ ಅಗಿಗಳು ಭಾಳ ಸಮೃದ್ಧವಾಗಿ ಬೆಳೀತಾವ. ಮತ್ತು ಆರೋಗ್ಯಕ್ಕೂ ಇವು ಅವಶ್ಯಕತೆ ಅದಾವ ಇವತ್ತು. ಸರ್, ಇನ್ನೊಂದು ಕೇಳ್ಬಿಟ್ಟೆ ನಾನು, ನೀವು ಆ ಹೊಲದೊಳಗೆ ಏನೋ ಆರ್ಗ್ಯಾನಿಕ್ ದ್ರಾಕ್ಷಿ ಮಾಡಿ ಕೈ ಸುಟ್ಕೊಂಡ್ರಿ ಅಂತ ಅನ್ನೋ ಸುದ್ದಿ ಕೇಳಿದೆ ನಾನು. ಯಾಕೆ ಸರ್ ಆರ್ಗ್ಯಾನಿಕ್ದವ್ರು ಎಲ್ಲರೂ ಇದೇ ಹೇಳ್ತಾರೆ. ಈಗ ಏನಾಗುತ್ತೆ ಸರ್ ಆರ್ಗ್ಯಾನಿಕ್ದೊಳಗೆ, ಈಗ ದ್ರಾಕ್ಷಿ ಬೆಳೀತಾರೆ ಆರ್ಗ್ಯಾನಿಕ್ ಕಂಪ್ಲೀಟ್, ಒಬ್ರು ನಾ ಜ್ಯೋತಪ್ಪನವ್ರು ಅಂತೇಳಿ ಶಿವಾನಂದ ಜ್ಯೋತಪ್ಪ ಜಮಖಂಡಿದ ಮಾಡಿದ್ರಿ, ಅವ್ರು ಕಂಪ್ಲೀಟ್ ಏನೂ ಕೆಮಿಕಲ್ ಯೂಸ್ ಮಾಡಲೇ ದ್ರಾಕ್ಷಿ ಬೆಳೀತಾರೆ, ಬಟ್ ಎಕರೆಗೆ 7 ಟನ್ ಅಷ್ಟೇ ಬರ್ತದೆ ಅಂತ ಹೇಳ್ತಾರೆ ಅವ್ರು. ಖರೆ ರೀ, ನಾವು ಆರ್ಗ್ಯಾನಿಕ್ನಾಗೆ ಬೆಳಿಬೇಕಂತೇಳಿ ಸಾಕಷ್ಟು ತಿಪ್ಪಿ ಗೊಬ್ಬರ 40 ಆಕಳುಗಳು ಕಟ್ಟಿದ್ದೆವು, ಅದ್ರದ್ದೆಲ್ಲ ಸಂಪೂರ್ಣ ಮೂತ್ರ ಜೀವಾಮೃತ ಮಲ್ಚಿಂಗ್ ಎಲ್ಲ ಮಾಡಿ ಯಾವ ಜಿ ಯಾವ ಸ್ಪ್ರೇ ಮಾಡಲಾರ್ದನ ಬೆಳೆದಿವು. ಅದು ಮೊಣಕ್ ಮಾಡಿದ್ರೆ ಸಣ್ಣ ಆಕತಿ, ಸಣ್ಣ ಆದದ್ದಕ್ಕೆ ಮಾರ್ಕೆಟ್ನ ರೇಟ್ ಕಡಿಮೆ. ಕಾಯಿ ತೊಗೊಂಡು ಹೋಗು ನೀ, ಈ ನಮ್ಮ ಜನರಿಗೆ ಆರ್ಗ್ಯಾನಿಕ್ ತಿನ್ನೋರಿಗೂ ಸಣ್ಣ ಇದ್ದದ್ದಕ್ಕೆ ಹೆಚ್ಚು ಒತ್ತು ಕೊಡಲ್ರ. ಹಿಂಗಾಗಿ ಅದು ಜನ ಚಲೋದು ಅಂಥದ್ದು ಬೇಡ್ತಾರಪ್ಪ ಅಂದ್ಕೊಳ್ಳೇ
ಅದು ಅಷ್ಟು ನಮಗೂ ಲಾಭದಾಯಕ ಆಗಲಿಲ್ಲ. ಈಗ ಎಕರೆಕ್ ಅವರು 18 ಟನ್ ಬೆಳೆ ಬೆಳೆದಿರ್ತಾರೆ, ಜಿ ಎ ಮಾಡಿ ಎಲ್ಲ ರಾಸಾಯನಿಕ ಹಾಕಿ ಇದನ್ನ 5-6 ಟನ್ ಬರ್ತೈತಿ. 5-6 ಟನ್ ಬಂದಾಗ ಇದ್ರೊಳಗೆ ಖರ್ಚಿನಾಗ ಸ್ವಲ್ಪ ಉಳಿಸ್ತೀವಿ, ಆದಾಯ ಭಾಳ ಕಡಿಮೆ ಆಕತಿ. ರೇಟ್ನಾಗ 5 ಆರ್ಗ್ಯಾನಿಕ್ನಾಗ 5 ಅಂತೇಳಿ ಹೆಚ್ಚು ಕೊಟ್ಟು ತಗೊಳ್ಳೋರಿಲ್ಲ ಇನ್ನೂ. ಅದು ಪೂರ್ಣ ಅದಕ್ಕೆ ಈಗ ಸರ್ಕಾರ ಬೆಂಬಲ ಬೇಕ್ರಿ ಸರ್ ಅದಕ್ಕೆ, ಇಲ್ಲಾಂದ್ರೆ ಯಾರು ಆರ್ಗ್ಯಾನಿಕ್ ಬೆಳೆಯೋದೇ ಇಲ್ಲ. ಹೌದಾ ಸರ್? ಕರೆಕ್ಟ್. ಸರ್ಕಾರದವರು ಈಗ ಎಲ್ಲೋ ಮಿಜೋರಾಮ್ ಎಲ್ಲೋ ಮಣಿಪುರ ಎಲ್ಲೋ ಒಂದು ಫುಲ್ ಸ್ಟೇಟ್ ಆರ್ಗ್ಯಾನಿಕ್ ಆಗ್ಯದ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಗೌರ್ಮೆಂಟ್ ಭಾಳ ಒತ್ತು ಕೊಟ್ಟವ್ರಿ. ಅಲ್ಲಿ ಎಲ್ಲಿ ಸುತ್ತಮುತ್ತ ಅಲ್ಲಿ ಎಲ್ಲಿ ನಿಮಗೆ ಕೆಮಿಕಲ್ ಫರ್ಟಿಲೈಸರ್ದು ಯಾವುದು ಶಾಪೇ ಇಲ್ಲ ಅಲ್ಲಿ. ಹಂಗಾಗಬೇಕು ಅಂದ್ರೆ ಮತ್ತೆ ಎಲ್ಲಾನು ಆರ್ಗ್ಯಾನಿಕ್ ಈ ಖಾತ ಆಗಲಿ ಗೊಬ್ಬರ ಆಗಲಿ ಪ್ರತಿಯೊಂದು ಎಲ್ಲ ಸಪ್ಲೈ ಗೌರ್ಮೆಂಟ್ದಿಂದ ಇರುತ್ತಂತ್ರಿ. ಬಟ್ ಇಲ್ಲಿ ನೀವು ಹೇಳೋ ಪ್ರಕಾರ, ನಾನು ಮೊನ್ನೆ ಒಬ್ರು ದ್ರಾಕ್ಷಿ ಬೆಳೆದವ್ರ ಜೊತೆ ಇದು ಮಾಡಿದ್ರೆ ನಾ ಆರ್ಗ್ಯಾನಿಕ್ ಮಾಡಬಲ್ಲ ಅಂತಾರೆ ಅವರು. ಯಾಕಂದ್ರೆ ನಾವು ಒಂದು ಎಕರೆಗೆ 20 ಟನ್ ನಾ ಹಚ್ಚಿ ಕಾಯಿ ತೊಳು ಮುಂದೆ ಅದು ಆರ್ಗ್ಯಾನಿಕ್ ಬೆಳೆದ್ರೆ 6 ಟನ್ ಬತ್ತಂದ್ರೆ ನಾನು ಹೆಂಗೆ ಬದುಕ್ತೀನಿ ಹೆಂಗೆ ಅಂತಾರೆ ಅವರು. ಹಿಂಗಾದ್ರೆ ಆರ್ಗ್ಯಾನಿಕ್ ಯಾರೂ ಮಾಡೋದಿಲ್ಲ ನಂಗೈತಲ್ರಿ ಸರ್. ಇಲ್ಲ ಮಾಡ್ತಾರೆ ಸರ್. ತಿನ್ನೋರಲ್ಲಿ ಏನಾಗೈತಿ, ಇದು ಆರ್ಗ್ಯಾನಿಕ್ ಯಾವುದು ಇದು ಕೆಮಿಕಲ್ ಯಾವುದು ಅನ್ನೋದು ಗೊತ್ತಾಗಬೇಕಾಗೈತಿ. ಅದು ಗೊತ್ತಾಗಬೇಕು ಅಂದ್ರೆ ಇನ್ನು ವೈಜ್ಞಾನಿಕವಾಗಿ ಅದೇನು ದೊಡ್ಡ ಮಾತಲ್ಲ, ರೆಸಿಡ್ಯೂ ಚೆಕ್ ಮಾಡಿ ತಗೋಬೇಕು ಅದನ್ನ. ಈಗ ಎಕ್ಸ್ಪೋರ್ಟ್ ಮಾಡ್ತೀವಿ ದ್ರಾಕ್ಷಿ ನಾವು, ಅದ್ರ ರೆಸಿಡ್ಯೂ ಬತ್ತಂದ್ರೆ ಅವ್ರು ರಿಟರ್ನ್ ಮಾಡ್ತಾರೆ. ನಮಗೇನು ಇಲ್ಲಿಂದ ಅವರಿಗೆ ಓದಿರ್ತಾರ ಆ ಚಾರ್ಜ್ ನಮಗೆ ಹಾಕಿ ಅಲ್ಲಿ ಎಸುತ್ತಾರ ಅದನ್ನ. ಅವ್ರ ಹೆಂಗ್ರ ಚೆಕ್ ಮಾಡ್ತೀನೋ ಅಂತ ವ್ಯವಸ್ಥೆ ಇಟ್ಟಾರ. ನಮ್ಮಲ್ಲಿ ಆ ವ್ಯವಸ್ಥೆ ಬತ್ತು ಅಂದ್ರೆ ಅಲ್ಲಿ ತಿನ್ನೋರಿಗೆ ಇದು ಆರ್ಗ್ಯಾನಿಕ್ ಐತಿಪ್ಪ ಅನ್ನೋದು ಗೊತ್ತಾಗ್ತದ್ರೆ ಅವ್ರಿಗೆ ಹಚ್ಕೊಡ್ಬೇಕು ಸರ್. ಈಗ ಕೆಲವೊಂದು ಎಕ್ಸ್ಪೋರ್ಟ್ ಮಾಡ್ತಾರೆ ಸರ್, ಎಕ್ಸ್ಪೋರ್ಟ್ ಮಾಡೋರು ದ್ರಾಕ್ಷಿ ಗೀಕ್ಷಿ ಕೆಲವೊಂದು ಕೆಮಿಕಲ್ ಹೊಡೆದಿರ್ತಾರಲ್ರಿ ಸರ್ ಅವರು. ಇಲ್ಲ, ಹೆಂಗೆ ಹೊಡಿತಾರಂದ್ರೆ ಕೆಮಿಕಲ್ ಮೇಲೆ ಬರೆದಿರ್ತಾರೆ, ಈ ಕೆಮಿಕಲ್ ಹೊಡೆದ್ರೆ 30 ದಿವಸ 60 ದಿವಸ 90 ದಿವಸ ಈ ಕೊರೋಜಿನ್ ಅಂತ ಹೊಡೆದ್ರೆ 4 ವರ್ಷದಾನು ರೆಸಿಡ್ಯೂ ಬರ್ತದೆ ಗಿಡದಾಗ. ಹಂಗೆ ಆ ಸೈಂಟಿಫಿಕ್ಲಿ ಅವರು ರೆಸಿಡ್ಯೂ ಬರಲಾರ್ದಂಗೆ ಔಷಧಗಳು ಹೊಡಿತಾರೆ. ಔಷಧ ಹೊಡಿಲಾರ್ದ ದ್ರಾಕ್ಷಿ ಬರೋದಿಲ್ಲ, ಇದು ಸತ್ತೆ. ಔಷಧಗಳು ಬೇಕ, ಆದ್ರೆ ರೆಸಿಡ್ಯೂ ಫ್ರೀ ಆಗಿರ್ಬೇಕಂತ ಸಿಗ್ತಾವ್ ಅಂದ್ರೆ ಏನು, ನಾವ್ ತಿಳ್ಕೊಂಡ್ ಮಾಡ್ಬೇಕು. ಪ್ರತಿಯೊಂದು ಬಾಟ್ಲಿ ಮೇಲೆ ಬರ್ದೇ ಇರ್ತಾರ ಅವ್ರು, ಸಣ್ಣ ಅಕ್ಷರಲ್ಲಿ ಬರ್ದಿದ್ರೆ ಯಾರು ಓದಂಗಿಲ್ಲ. ಅದ ಇಷ್ಟು ದಿವಸ ಇವತ್ತು ಹೊಡೆದ್ರೆ ಇಲ್ಲಿ 30 ದಿವಸ 90 ದಿವಸ ರೆಸಿಡ್ಯೂ ಇರ್ತದಂತ ಬರ್ದಿರ್ತಾರ ಅದ್ರಾಗ. ಅಂತವ್ ನೋಡಿ ಹೊಡಿಬೇಕ್ರಿ. ಈಗ ವರ್ಷ ಕಟ್ಲೆ ಇರೋದಪ್ಪ ಅಂದ್ರೆ ಕೆಲವೊಂದು ಔಷಧಗಳು ನಿಮ್ಗೆ ಹೇಳಿದ್ನಲ್ಲ ಕೊರೋಜನ್, ಇವು 4 ವರ್ಷ ಇವತ್ತು ಹೊಡೆದ್ರೆ 4 ವರ್ಷ ಬಿಟ್ಟು ಚೆಕ್ ಮಾಡಿದ್ರು ಹುಷಾ ಬರ್ತೈತಿ. ಅದಕ್ಕೆ ಅಂತವ್ ರೆಸಿಡ್ಯೂ ಬರ್ಲಾರ್ದಂತ ಔಷಧಗಳನ್ನ ನಾವು ರೈತರು ಬಿಡ್ಬೇಕು. ಅದ್ರ ಬಗ್ಗೆ ವೈಜ್ಞಾನಿಕ ಜ್ಞಾನ ನಮ್ಮಲ್ಲಿ ಕಡಿಮೆ ಐತಿ. ಕಡಿಮೆ ಈ ಮುಂದುವರೆದ ರಾಷ್ಟ್ರಗಳು ನೋಡಿದ್ರೆ ಈ ರೆಸಿಡ್ಯೂ ಅಂತಾರ ಅವರು, ಆರ್ಗ್ಯಾನಿಕ್ ಅನ್ನಲ್ಲ ರೆಸಿಡ್ಯೂ ಫ್ರೀ ಇರ್ಬೇಕಂತಾರ. ಆ ಪ್ರಕಾರ ಈ ಯಾವುದೇ ಹಣ್ಣು ಇರಲಿ ಆಹಾರ ಧಾನ್ಯಗಳಿರಲಿ ಒಂದು ಚೆಕ್ ಮಾಡಿ ತಿನ್ನುವಂತ ವ್ಯವಸ್ಥೆ ನಮ್ಮಲ್ಲಿ ಬರ್ಬೇಕಾಗಿತ್ತು. ಹಾ ಸರ್, ಹಾ ಸರ್ ಸರ್. ಈಗ ನೀವು ಶೇಪ್ ಹಾಕಿರಲ್ರಿ ಸರ್, ಈಗ ಶೇಪ್ ಹಾಕೋದು ನಿಮ್ಮ ತಲೆಗೆ ಹೆಂಗ್ ಬಂತು? ಅಲ್ಲ, ನಾವು ಕನ್ಯಾಕುಮಾರಿ ಹಿಡ್ಕೊಂಡು ಕಾಶ್ಮೀರ ತನಾನು ಏನು ಬೆಳೀತೈತಿ ಹೊಸ ಹೊಸ ಅದನ್ನ ಇಲ್ಲಿ ಯಾವ್ದು ಬರ್ತೈತೋ ಇಲ್ಲೋ ನಂತರ ನಾವು ಪ್ರಯೋಗ ಮಾಡಿವು. ಶೇಪ್ ಒಂದ ಅಲ್ಲ, ಇಂಥ ಒಂದು 32 ವೆರೈಟಿ ಹಣ್ಣುಗಳನ್ನು ಎಕರೆ ಅರ್ಧ ಎಕರೆ ಗಿರ್ದ ಎಕರೆ 2 ಎಕರೆ ಹಿಂಗ ಎಲ್ಲ ಬೇರೆ ಬೇರೆ ಒಂದು ಹೊಸದ ಏನಾರ ಐತಿ ಅಂದ್ರೆ ಅದನ್ನೆಲ್ಲ ಪ್ರಯೋಗ ಮಾಡಿವು. ಪ್ರಯೋಗ ಮಾಡಿವಿ ಅಂದ್ರೆ ಈ 1 ಎಕರೆದಾಗ ನಮ್ಮನು ಇನ್ನ ರಗಡ್ ಜಮೀನ್ ಅದಾವ, ನಾವ್ ಹೆಚ್ಚು ಮಾಡಿದ್ರು ಬತ್ತು ಯಾವ ರೈತ ಅವ ಮಾಡಿ ಬಾಟ್ ಮಾಡಿ ಕೈ ಸುಟ್ಕೊಳ್ಕಿತ್ತ ನಾವ ಮಾಡ್ಕಿಸಿಂದ ಮೊದಲು ಸಕ್ಸಸ್ ಆದ್ರೆ ಇನ್ನೊಬ್ರಿಗೆ ಹೇಳಿದ್ರ ಆತು. ಸರಿ ಸರ್ ಸರಿ. ಮಾಡಿವು ಸೇಬ ಬರ್ತೈತಿ. ಈಗ ಎಷ್ಟು ವರ್ಷ ಆಯ್ತು ಸರ್ ಸೇಬ್ ಹಾಕಿ ನೀವು? 3 ವರ್ಷ. ಬಟ್ ಫಲ ಬರ್ಲಿಕ್ಕತ್ತೀ? ಬರ್ತೈತಿ. ಅದನ್ನ ಸೇಲ್ ಮಾಡಿರಿ ಮಾರ್ಕೆಟಿಂಗ್? ಮಾಡಿವು. ಬಟ್ ಜನ ಅದ್ರ ಟೇಸ್ಟ್ ಆಗಿ ಇಷ್ಟ ಎಲ್ಲ ಕರೆಕ್ಟ್ ಟೇಸ್ಟ್ ಸೇಮ್ ಐತಿ, ಕಾಯಿ ಸೈಜ್ ಬರೋದಿಲ್ಲ. ಈಗ ಮಾರ್ಕೆಟ್ನಾಗ ಸೈಜ್ ಬಂದ್ರೆ ಡಿಮಾಂಡ್. ಹೌದು ಸರ್. ಸ್ವಲ್ಪ ಸೈಜ್ ಕಡಿಮೆ ಬರ್ತೈತಿ. ಮತ್ತೆ ಅದಕ್ಕೆ ಏನ್ ಮಾಡ್ಬೇಕು ಸರ್, ಸೈಜ್ ಹೆಚ್ಚಿಗೆ ಬರು ನೋಡಿ ಇಲ್ಲಿ ಬಿಸಿಲಿನ ತಾಪಮಾನಕ್ಕದು ಸೈಜ್ ಕಡಿಮೆ ಬರುದ. ಅದೇ ವರೈಟಿನ ಇದಕ್ಕೊಂದು ಕಲಂ ಕಟ್ಟಿರ್ತೀವಿ ನಾವು, ತಳಗೊಂದು ಗಿಡ ಬೇರೆ ಇರ್ತೈತಿ, ಮ್ಯಾಲೆ ಅದಕ್ಕೆ ಯಾವ ವರೈಟಿ ಬೇಕು ಅದನ್ನ ಕಲಂ ಕಟ್ಕೊಂಡಿರ್ತೀವಿ. ಕಾಯಿ ಸೈಜ್ ಬರೋಲ್ಲ ಬರಲ್ಲ, ಸೈಜ್ ಕಡಿಮೆ ಬರ್ತೈತಿ. ಬಟ್ ಅದು ಮಾರ್ಕೆಟಿಂಗ್ ಆಗುತ್ತಂತ ಆಕತಿ. ಅಂದ್ರೆ ಅಲ್ಲೇಟ್ ಎಕರೆ ವಾಯ್ಸ್ ಈಲ್ಡ್ ಬರಲ್ಲ, ಈಲ್ಡ್ ಬರಲ್ಲ, ಸೈಜ್ ಕಡಿಮೆ ಆಗೋದ್ರಿಂದ ಈಲ್ಡ್ ಕಡಿಮೆ ಆಕತಿ. ಬಟ್ ನೀವು ಅದನ್ನ ಸೇಬುದು ಪ್ಲಾಂಟ್ ಗಿಂಟ್ ಅದನ್ನ ಕೊಟ್ಟಿರಿ ಕೆಲವೊಬ್ರಿಗೆ ವೈದ್ಯ ಹಚ್ಚಾರಿ,
ಯಥೇಚ್ಛವಾಗಿ ಒಯ್ದರು ಸುಮ್ಮನೆ ಜಸ್ಟ್ ಎಲ್ಲರೂ ಪ್ರಯೋಗ ನಾವು ಈಗ ಪ್ರಯೋಗದಾಗ ಇದೀವಿ ಹಿಂಗ ಐತಿ ಅಂದ್ಕೊಳ್ಳಿ ಅವರು ನಾವು ನೋಡ್ತೀವಿ ಹೊತ್ತಿಗೆ ಅವ್ರು ಓದಾರ ನಾವು ಇದ್ದದ್ದು ಇವತ್ತು ನಾವು ನರ್ಸರಿ ಮಾಡೀವಿ ಅಂದ್ರೆ ನಾವು ಲಾಭಕ್ಕೋಸ್ಕರ ಬೇಡಿದ್ರೆ ಯಾವುದೇ ರೈತ ಏನ ಬೆಳಿ ಮಾಡಿದ್ರು ಈಗ ನಾವು ಈ ಆಫೀಸ್ ಅವ್ರು ಯಾಕೆ ಮಾಡ್ಲಾಕತ್ತೀವಿ ಅಂದ್ರೆ ಇನ್ನು ಸೈಂಟಿಫಿಕ್ಲಿ ಏನ್ ಬೆಳಿಬೇಕು ಅದೇ ಮಣ್ಣ ನೀರ ಪರೀಕ್ಷೆ ಮಾಡಿ ಮಷಿನ್ ಸಹ ತರಿಸಿ ನಾವು ಈಗ ಸೈಂಟಿಫಿಕ್ಲಿ ಯಾವ ರೈತನು ಫೇಲ್ ಆಗಬಾರ್ದು ಇವತ್ತು ಅವ ಹಚ್ಚೋದು ಹಿಡ್ಕೊಂಡು ಅದಕ್ಕೆ ಏನಾರ ಗೊಬ್ಬರ ಇರ್ಬೋದು ಔಷಧಿ ಇರ್ಬೋದು ಚಟ್ನಿ ಇರ್ಬೋದು ಇವು ಯಾವ ಸರಿಯಾಗಿ ಮಾಡಿದ್ರೆ ಮಾತ್ರ ಲಾಭದಾಯಕ ಆಕ ಈ ದ್ರಾಕ್ಷಿಗಿಂತ ಹೆಚ್ಚು ರೊಕ್ಕ ಆಗತ್ತೆ ಪ್ಯೂರದೊಳಗೆ ಮಾವಿನದೊಳಗೆ ಆಕತ್ತಿ ನೀರಲ್ದೊಳಗೆ ಆಕತ್ತಿ ಬಳುಕಾಯಿ ಒಳಗೆ ಆಕತ್ತಿ ಹುಣಸಿಕಾಯಿ ಒಳಗೆ ಆಕತ್ತಿ ಇವು ಯಾವ ಔಷಧ ಬೇಡಂಗಿಲ್ಲ ಯಾವ ಗೊಬ್ಬರನ ಬೇಡಂಗಿಲ್ಲ ಅಂತ 2-3 ವರ್ಷ ಆದ್ರೆ ನಿರಂತರ ಉತ್ಪನ್ನ ಕೊಡುವಂಥ ಬೆಳೆಗಳದಾವ ಇವನ್ ಬೇಕಾದಂಗೆ ಬೆಳಿಬೋದು ನಮ್ಮ ರೈತರು ಇವನ್ನ ಇವಕ್ಕೂ ಸ್ವಲ್ಪ ಲಕ್ಷ ಕೊಡ್ಬೇಕು ಈಗ ಬಿಳಿ ನೀರೆಲ್ಲ ಬೆಳೆದಿರಿ ಸರ್ ಇದು ಸೇಬು 1 ಎಕರೆ ಹಾಕಿರಿ ಆ ಬಿಳಿ ನೀರಲ್ಲ ಎಷ್ಟು ಎಕರೆ ಹಾಕಿರಿ ಸರ್ ಅರ್ಧ ಎಕರೆ ಅರ್ಧ ಅದು ಎಷ್ಟು ವರ್ಷ ಆಯ್ತು ಸರ್ ಹಾಕಿ ಅದು 3 ವರ್ಷ ಆಯ್ತು ಅದು 15 ವರ್ಷ ಫಲ ಚಾಲೂ ಆಗಿದೆ ಫಲ ಚಾಲೂ ಆಗಿದೆ ಅದನ್ನ ಮಾರ್ಕೆಟಿಂಗ್ ಎಲ್ಲಿ ಮಾಡ್ತೀರಿ ಸರ್ ತಾವು ಅದು ಇಲ್ಲೇ ಲೋಕಲ್ ಹೋಗತ್ತ ಅದು ಈ ಕರಿ ನೀರಲ್ಲಿ ಬರೋಕ್ಕಿಂತ 1 ತಿಂಗಳು ಮೊದಲ ಬರ್ತೈತಿ ಒಂದು ಗಿಡ ದೊಡ್ಡ ಗಿಡ ಇಲ್ಲ ಅದು ಸೈಜ್ ಕಡಿಮೆ ಇರೋದ್ರಿಂದ ನೆಲದಾಗ ತರ್ಕೊಳ್ಳೋಂಗ ಅದಾವ ನಮ್ಮಲ್ಲಿ ಜನ ಬರೋದು ಹೋಗೋದ್ರಿಂದ ಇಲ್ಲೇ 1 ಕಿಲೋ 2 ಕಿಲೋ ಬಿಜಾಪುರದಿಂದ ಬಂದೊಂದು ಹೋಯ್ತಾರೆ ಇಲ್ಲೇ ಮಾರ್ಕೆಟ್ ಬಟ್ ಅವು ಡಿಫ್ರೆಂಟ್ ಏನ್ರಿ ಸರ್